ಅಯ್ಯ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾನು ಬಂದು ಕ್ಲಾಸಿಕ್ ಆಟೋಮೊಬೈಲ್ಸ್ ಅನ್ನೋದು ಒಂದು ಸೆಕೆಂಡ್ ಹ್ಯಾಂಡಲ್ ಬೈಕ್ ಶೋರೂಮ್ ಹತ್ರ ಇದ್ದೀನಿ ಅಂತಲೇ ಹೇಳ್ಬೋದು. ಸೊ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇದ್ದೀರಾ, ಸೊ ತುಂಬ ಲೈಕ್ ಹಲವಾರು ಬ್ರ್ಯಾಂಡೆಡ್ ಸ್ಕೂಟಿಸ್ಗಳಾಗಿರ್ಬೋದು, ಸೂಪರ್ ಬೈಕ್ಸ್ಗಳಾಗಿರ್ಬೋದು, ಮತ್ತು ನಾರ್ಮಲ್ ಲೇಕಡ್ ಬೈಕ್ಸ್ಗಳಾಗಿರ್ಬೋದು. ಸೊ ನೋಡ್ತಾ ಇದ್ದೀರಾ, ತುಂಬ ಎಲ್ಲ ಥರ ಒಂದು ಮಾಡೆಲ್ ಇರೋಂಥದ್ದು ಇವ್ರ ಹತ್ರ ಅಂತಲೇ ಹೇಳ್ಬೋದು. ಇದಕ್ಕಿಂತ ಮುಂಚೆ ಇವ್ರದೇ ಒಂದು ವೀಡಿಯೋ ಕೂಡ ಮಾಡಿದ್ದೆ, ಸೊ ತುಂಬ ಚೆನ್ನಾಗಿ ರೆಸ್ಪಾನ್ಸ್ಗಳು ಬಂದಿತ್ತು ಅಂತಲೇ ಹೇಳ್ಬೋದು. ಸೊ ಇವತ್ತು ಕೂಡ ಕ್ಲಾಸಿಕ್ ಆಟೋಮೊಬೈಲ್ಸ್ ಬಂದಿದ್ದೀನಿ. ಆ್ಯಕ್ಚುಲಿ ನಿಜ ಹೇಳಬೇಕು ಅಂತಂದರೆ, ಫ್ರ್ಯಾಂಕಾಗಿ ಹೇಳಬೇಕು ಅಂತಂದರೆ, ಈ ಥರ ಒಂದು ವೀಡಿಯೋಸ್ ಮಾಡಿ ಅಥವಾ ಒಂದು ಬೈಕ್ ಶೋರೂಮ್ ನಾವು ವೀಡಿಯೋಸ್ ಮಾಡಿ ತುಂಬ ದಿನವೇ ಆಗೋಗಿತ್ತು. ಆಫ್ಟರ್ ಸಂಡೆ ಬಜಾರ್ದು ಈ ವೀಡಿಯೋ ಬರ್ತಾರಂಥದ್ದು. ಸೊ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಬ್ರೋ, ಲೈಕ್ ಈ ಥರ ಒಂದು ಬೈಕ್ ಸೆಕೆಂಡ್ ಹ್ಯಾಂಡ್ ಬೈಕ್ ಶೋರೂಮ್ದು ಒಂದು ರಿವ್ಯೂ ಮಾಡಿ, ತುಂಬ ದಿನ ಆಗೋಗಿದೆ ಈ ಥರ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಇವತ್ತು ನಾನು ಬಂದು ತಿಲಕ್ ನಗರ್ ಜಯನಗರ್ 40 ಬ್ಲಾಕ್ನಲ್ಲಿ ಇರುವಂತಹ ತಿಲಕ್ ನಗರಲ್ಲಿ ಇರುವಂತಹ ಕ್ಲಾಸಿಕ್ ಆಟೋಮೊಬೈಲ್ಸ್ಗೆ ಬಂದಿದ್ದೀನಿ ಅಂತಲೇ ಹೇಳ್ಬೋದು. ಸೊ ನಿಮಗೆ ತೋರಿಸ್ತೀನಿ ನೋಡೋಕ್ಕೆ, ಟೋಟಲಾಗಿ ಶೋರೂಮ್ ನೋಡೋಕ್ಕೆ ಯಾವ ಥರ ಇದೆ, ಮತ್ತು ಇವ್ರ ಥರ ಆಫರ್ಸ್ ಎಲ್ಲ ಯಾವ ಥರ ಇದೆ. ಸೊ ಪ್ರತಿಯೊಂದು ಕೂಡ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ನಮ್ಮ ಜೊತೆ ನೋಡ್ಬೋದು ಇಲ್ಲೇನು ಕ್ಲಾಸಿಕ್ ಆಟೋಮೊಬೈಲ್ಸ್ ಇದೆಯಲ್ಲ, ಆ ಓನರ್ ಕೂಡ ನಮ್ಮ ಜೊತೆಗೆ ಇರೋದು ಸಿದ್ದಿಕ್ ಸರ್ರು. ಸರ್ ವೆಲ್ಕಮ್ ಟು ದ ವಿಡಿಯೋ ಸರ್. ಸರ್ ಹೇಗಿದ್ದೀರಾ? ಹಾಂ ಸರ್. ಸರ್ ಇವಾಗ ನಿಮ್ಮೇನು ಕ್ಲಾಸಿಕ್ ಆಟೋಮೊಬೈಲ್ಸ್ ಅಂತ ಏನಿದೆಯೋ, ಇಲ್ಲಿಗೆ ಬರಬೇಕಂತಂದ್ರೆ ನಮ್ಮ ವೇರ್ಸ್ ಹೆಂಗೆ ಬರಬೇಕು ಸರ್? ಈ ಸೈಡಿಂದ ಬಂದ್ರೆ ಸಂಜಯ್ ಗಾಂಧಿ ಹಾಸ್ಪಿಟಲ್ ಇದೆ, ಓಕೆ, ಜಯನಗರ್ 4th ಬ್ಲಾಕ್ ಇಂದ ಬಹಳ 1 ಕಿಲೋಮೀಟರ್, ಓಕೆ. ಈ ಸೈಡಿಂದ ಬಂದ್ರೆ ಕಾರ್ಮಲ್ ಕಾನ್ವೆಂಟ್ ಸ್ಕೂಲ್ ಇದೆ, ಹೌದು, ಆಮೇಲೆ ಆ ಕಡೆಯಿಂದ ಸೆಂಟ್ರಲ್ ಮಾಲ್ ಇಂದ ಹತ್ರ ಆಗುತ್ತೆ, ಓಕೆ. ಪಿಟಿಎಂ ಸೈಡಿಂದ ಬಂದ್ರೆ ಹೆಚ್ಎಸ್ಆರ್ ಯೋಟಿಯಿಂದ ಬಂದ್ರೆ, ಓಕೆ. ಈ ಕಡೆಯಿಂದ ಬಂದ್ರೆ ನಿಮ್ಗೆ ಜಯನಗರ್ 4th ಬ್ಲಾಕ್ ಲಾಲ್ಬಾಗ್ ಕಡೆಯಿಂದ ಬರಬೇಕು, ಓಕೆ. ಲಾಲ್ಬಾಗ್ ಇಂದ ಹಾರ್ಡ್ಲಿ ಒಂದು 3 ಕಿಲೋಮೀಟರ್, ಓಕೆ. ಈಸಿ ಲೊಕೇಶನ್, ಓಕೆ. ಕ್ಲಾಸಿಕ್ ಆಟೋಮೊಬೈಲ್ಸ್ ಇದೆಯೋ, ಇವ್ರದ್ದು ಫೋನ್ ನಂಬರ್ ಮತ್ತೆ ಇವ್ರದ್ದು ಲೊಕೇಶನ್ ಪ್ರತಿಯೊಂದು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಒಂದ್ಸಿದ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಸರ್ ಇವಾಗ ನಿಮ್ಮ ಕ್ಲಾಸಿಕ್ ಆಟೋಮೊಬೈಲ್ಸ್ಗೆ ಬಂದ್ರೆ ನಮ್ಮ ವಿಯರ್ಸ್ಗೆ ಏನು ಆಫರ್ ಇದೆ ಸರ್ ಈ ಸತಿ? ಆಫರ್ ನಿಮ್ಗೆ ಅದೇ ಒಂದು ಸರ್ವಿಸ್ ಫ್ರೀ ಕೊಡೋಣ, ಓಕೆ. ಆಮೇಲೆ ಒಳ್ಳೆ ಗಾಡಿ ಕೊಡೋಣ, ಓಕೆ. ಚೆನ್ನಾಗಿರೋ ಗಾಡಿ ಕೊಡೋಣ, ಓಕೆ. ಗ್ಯಾರಂಟಿ ಗಾಡಿ, ಓಕೆ. ಗೊತ್ತಾಯ್ತಾ? ಒಂದು ಸರ್ವಿಸ್ ಮಾತ್ರ ಫ್ರೀ ಕೊಡ್ತೀನಿ, ಓಕೆ. ಸೊ ಮತ್ತೆ ನಮ್ಮ ವ್ಯೂವರ್ಸು ಲೈಕ್ ಏನು ಬೈಕ್ ಅದೊಂದು ಗಾಡಿನ ಪರ್ಚೇಸ್ ಮಾಡ್ತಾರಲ್ಲ, ಅವಾಗ ಮಾಡಿ ಒಂದು ಸರ್ವಿಸ್ ಇರುತ್ತೆ, ಆಮೇಲೆ ಇಷ್ಟು ಕಿಲೋಮೀಟರ್ಗೆ ಒಂದು ಸರ್ವಿಸ್ ಅಂದರೆ ನೀವು ಸರ್ವಿಸ್ ಮಾಡ್ಕೊಡೋಂಥದ್ದು. ಮತ್ತೆ ಏನು ಆಗಲೇ ಹೇಳ್ತಾ ಇದ್ರಿ ಸರ್, ನಮ್ಮದ್ರಲ್ಲಿ ಹೆಲ್ಮೆಟ್ ಕೂಡ ಫ್ರೀ ಆಗಿರೋಂಥದ್ದು, ಅಂದರೆ ಫ್ರೀ ಆಫ್ ಕಾಸ್ಟಲ್ಲಿ ಒಂದು ಪಾಲಿಶಿಂಗು ವಾಷಿಂಗು ಮತ್ತು ಹೆಲ್ಮೆಟ್ ಎಲ್ಲ ಫ್ರೀ ಆಗಿ ಕೊಡ್ತೀನಿ ಅಂತ ಹೇಳ್ತಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಹೌದು, ಖಂಡಿತ ಕೊಡ್ತೀವಿ, ಪಾಲಿಶ್ ಮಾಡ್ಕೊಡ್ತೀವಿ, ಓಕೆ. ಫುಲ್ ಕ್ಲೀನ್ ಇರುತ್ತೆ ಹೋಟ್ಲು, ಗಾಡಿ, ಓಕೆ. ನೋಡ್ಲಿಕ್ಕೆ ಆಲ್ಮೋಸ್ಟ್ ಒಂದು ಹೊಸ ಗಾಡಿ ತರ ಇರುತ್ತೆ, ಓಕೆ. ನಮ್ಗೆ ಕಸ್ಟಮರ್ ಎಷ್ಟು ಹೇಳ್ತಾ ಇದ್ದಾರೆ ಅನ್ಕೊಂತಾರೆ, ಓಕೆ. ನಾನೇನು ಹೊಸ ಗಾಡಿ ತಿಳ್ಕೊಂಡೆ ಅಂತಾನು ಹೇಳಿದ್ದಾರೆ ಕಸ್ಟಮರ್, ಓಕೆ. ಆತರ ಕಂಡೀಷನ್ ಅಲ್ಲಿ ಕೊಡ್ತೀವಿ, ಓಕೆ. ಒಳ್ಳೆ ಗ್ಯಾರಂಟಿಡ್ ವೆಹಿಕಲ್ ಕೊಡ್ತೀವಿ, ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇರುತ್ತೆ, ಓಕೆ. ಸರ್ ಅಂದ್ರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಕರ್ನಾಟಕ ವೆಹಿಕಲ್ಸ್ ಅಲ್ವಾ? ಎಲ್ಲ ಕರ್ನಾಟಕ ವೆಹಿಕಲ್, ಎಲ್ಲ ಕ್ಲಿಯರ್ ಡಾಕ್ಯುಮೆಂಟ್, ಓಕೆ ಸರ್. ಇವಾಗ ನಮ್ಮ ವ್ಯೂಯರ್ಸ್ ನಿಮ್ಮ ಒಂದು ಇದೇನು ಕ್ಲಾಸಿಕ್ ಆಟೋಮೊಬೈಲ್ಸ್ ಅಂತ ಇಲ್ಲಿ ಏನಿದೆಯಲ್ಲ, ಸೊ ಇಲ್ಲಿಗೆ ಬರಬೇಕು ಅಂತಂದ್ರೆ ಹೆಂಗ್ ಬರಬೇಕು ಅಂತ? ನಾವು ನೀವು ಮೆಜೆಸ್ಟಿಕ್ ನಗರ ಬಂದ್ರೆ ನೀವು ಜಯನಗರ್ 40 ಬ್ಲಾಕ್ ಸಿಗುತ್ತೆ, ಓಕೆ. ಇಲ್ಲಿಂದ ಬಂದು ನಿಮ್ಗೆ ತಿಲಕ್ ನಗರ್ ಸಿಗುತ್ತೆ, ತಿಲಕ್ ನಗರಲ್ಲಿ ಕಾರ್ಮನ್ ಸ್ಕೂಲ್ ಇದೆ, ಓಕೆ. ಬ್ಯಾಂಕ್ ಸಿಗುತ್ತೆ, ಅದ್ರ ಪಕ್ಕದಲ್ಲೇ ನಮ್ದು ಶೋರೂಮ್ ಇರೋದು, ಓಕೆ. ಸೊ ಸರ್ದು ಸರ್ದು ಏನಿದೆಯೋ ಇದೆ, ಫೋನ್ ನಂಬರ್ ಎಲ್ಲ ಇದೆ, ಓಕೆ. ಚೆಕ್ ಮಾಡ್ಕೊಂಡು ಇದು ಮಾಡ್ಕೊಂಡು ನೀವು ಫೋನ್ ಮಾಡ್ಕೊಂಡು ಬನ್ನಿ. ಸೊ ಓಕೆ ಸರ್, ಇವಾಗ ಸೊ ಟೋಟಲ್ ಆಗಿ ಸರ್ದು ಲೈಕ್ ಏನು ಫೋನ್ ನಂಬರ್ ಇದೆಯಲ್ಲ, ಅದು ಬಂದು ಫೇಸ್ಬುಕ್, ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬ್ ಇಲ್ಲೇ ನಾನು ವೀಡಿಯೋಸ್ ಏನು ಮಾಡ್ತಾ ಇದ್ದೀನೋ. ಸೊ ಇದರ ರೈಟ್ ಸೈಡಲ್ಲಿ ಅವ್ರದ್ದು ಫೋನ್ ನಂಬರ್ ಕೊಟ್ಟಿರ್ತೀನಿ, ಮತ್ತು ಆ್ಯಸ್ ವೆಲ್ ಆಸ್ ಆಗಲೇ ಹೇಳ್ದಂಗೆ ಡಿಸ್ಕ್ರಿಪ್ಷನ್ ಕೂಡ ಇವ್ರದ್ದು ಲೊಕೇಶನ್ ಇದ್ದೇ ಇರುತ್ತೆ, ಫೋನ್ ನಂಬರ್ ವಿತ್ ಲೊಕೇಶನ್ನು, ಒಂದು ಸತಿ ಹೋಗಿ ಚೆಕ್ಔಟ್ ಮಾಡ್ಕೊಬೋದು. ಸರ್ ಮತ್ತೆ ಟೋಟಲ್ ಆಗಿ ಇಷ್ಟೇ ಗಾಡಿ ಇರೋಂಥದ್ದು ಅಥವಾ ಇನ್ನೂ ಸ್ವಲ್ಪ ಸ್ಟಾಕ್ಸ್ ಇದೆಯಾ? ಅಂದ್ರೆ ತರಿಸ್ಕೊಡ್ತೀರಾ? ಓಕೆ ಸರ್, ಓಕೆ, ಓಕೆ. ಓಕೆ, ಇದು ಜಿಕ್ಸರ್ ಇದೆ, ಓಕೆ. ಜಿಕ್ಸರ್ 2015 ಮಾಡಲ್ ಇದು, ಓಕೆ. ಇದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಮತ್ತು ಡಿಸ್ಕ್ ಬ್ರೇಕ್ ಇದೆ, ಓಕೆ, ಬ್ಯಾಕ್ ಬಿಲ್ಲು. ಬಟ್ ನಮಗೆ ಎಲ್ಲ ಥರ ಸರ್ವಿಸ್ ಇದೆ ನಮ್ಮಲ್ಲಿ. ಸೊ ನೋಡ್ಬೋದು ಲೈಕ್ ಫುಲ್ಲು ಒಂಥರ ಬ್ಲೂಯಿಶ್ ಕಲರಲ್ಲಿ ಬರೋಂಥದ್ದು ಅಂತಲೇ ಹೇಳ್ಬೋದು. ನಿಮಗೆ ಇಲ್ಲಿ ಡ್ಯುಯಲ್ ಕಲರ್ ಅಲ್ಲ, ಟ್ರಿಬಲ್ ಕಲರ್ ಬರುತ್ತೆ, ಗ್ರಾಫಿಕ್ ಕಲರ್ ಎಲ್ಲ ಇದೆ ನಮ್ಮಲ್ಲಿ, ಓಕೆ. ಸರ್ ಈ ಪ್ರೈಸ್ ಏನು ಕೋಟ್ ಮಾಡ್ತಾ ಇದ್ದಾರೆ ಇದಕ್ಕೆ, ಯಾವ ಮಾಡಲ್ಲು ಮೈಲೇಜ್ ಎಲ್ಲ ಏನು ಬರುತ್ತೆ? 58,000 ಮೈಲೇಜ್ ಎಲ್ಲ ಹೆಚ್ಚು ಕಡಿಮೆ ಎಷ್ಟು ಬರ್ಬೋದು ಸರ್? ಮೈಲೇಜ್ ನಿಮಗೆ ಒಂದು 45-50 ಬರುತ್ತೆ, 45 ಬರುತ್ತೆ ಹೆಚ್ಚು ಕಡಿಮೆ, 45-50 ಬರುತ್ತೆ. ಎಷ್ಟು ಮಾಡಲ್ ಸರ್ ಇದು? 2015 ಮಾಡಲ್. ಮತ್ತೆ ನಿಮಗೆ ಫೋಲ್ಡಿಂಗ್ ಮಿರರ್ ಕೂಡ ಸಿಗಂತದ್ದು, ಓಕೆ, ಓಕೆ. ಸರ್ ಮತ್ತೆ ನೆಕ್ಸ್ಟ್ ನೋಡಕ್ ಹೋದ್ರೆ ನಮ್ಮ ಹತ್ರ 2013 ಮಾಡಲ್ ಇದು ಯೂನಿಕಾರ್ನ್ ಇದೆ, ಓಕೆ. ಇದು ಒಂದು ನಿಮಗೆ ಒಂದು 47 ಮಾಡೆಲ್, ಓಕೆ ಸರ್. ನೆಕ್ಸ್ಟ್ ಬಂದ್ರೆ ಪಲ್ಸರ್ ಇದೆ, ಇದ್ರ ಬಗ್ಗೆ 2013 ಮಾಡಲ್ ಇದು, ಓಕೆ. ಇದು ಒಂದು 58 ಸ್ವಲ್ಪ ಕಡಿಮೆ ಆಗುತ್ತೆ ಸರ್.
ಎನ್ಎಸ್ ಅಲ್ವಾ ಸರ್ ಇದು? ಎನ್ಎಸ್ 200. ಸೊ ನೋಡಬಹುದು ಲೈಕ್ ಯಾತ್ರ ಪೈಂಟ್ ಫುಲ್ ಈ ತರ ಪೈಂಟ್ ತುಂಬಾ ಜನ ಇಷ್ಟ ಪಡ್ತಾರೆ. ಚೆನ್ನಾಗಿದೆ ಅದು. ಈಗ ಎನ್ಎಸ್ ಗೆ ತುಂಬಾ ಡಿಮ್ಯಾಂಡ್ ಇದೆ ಈಗ. ಓಕೆ. ಮತ್ತೆ ಮಾಮೂಲಿ ಇದು ಎಬಿಎಸ್ ಎಲ್ಲ ಡಿಸ್ಕ್ ಬ್ರೇಕ್ ಸಿಗುತ್ತೆ ಇದರಲ್ಲಿ. ಎಬಿಎಸ್ ಇಲ್ಲ. ಓಕೆ ಸರ್. ಮತ್ತೆ ಇದು ನೆಕ್ಸ್ಟ್ ಯಾವುದು ಸರ್? ಎಎಸ್ 200 ಇದು. ಓಕೆ. ಇದು ಬಂದು 2015 ಮಾಡಲ್ ಇದು. ಇದು ಒಂದು 58 ಮಾಡ್ತಾ ಇದೆ. ಎಷ್ಟು ಸರ್? 58. ಸರ್ ಇದೆಲ್ಲ ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ ಸರ್? ಇದು 35 40 ಬರುತ್ತೆ, ಹೆಚ್ಚು ಕಡಿಮೆ. ಸೊ ಪ್ರತಿಯೊಂದರೂ ನಾವೇನು ಬೈಕ್ ಅಂತ ಏನು ತಗೋತೀವೋ ಎಲ್ಲಾದ್ರಲ್ಲೂ ಕೂಡ ಒರಿಜಿನಲ್ ಡಾಕ್ಯುಮೆಂಟ್ಸ್ ಪ್ರತಿಯೊಂದು ಕೂಡ ಇರುತ್ತೆ. ಓಕೆ ಸರ್. ಮತ್ತೆ ಇದು ಆರ್ ಸಿ ಬುಕ್ ನಮಗೆ ಇವಾಗ ಒಬ್ಬರ ಇದರಿಂದ ಒಬ್ಬರು ಪರ್ಸನಿಂದ ಇನ್ನೊಬ್ಬರ ಪರ್ಸನ್ಗೆ ಟ್ರಾನ್ಸ್ಫರ್ ಆಗಬೇಕಂದ್ರೆ ಎಷ್ಟು ದಿನ ಪ್ರೊಸೆಸ್ ತಗೊಳುತ್ತೆ? 15 ದಿನ ತಗೊಳುತ್ತೆ. ಓಕೆ. ಅಂದ್ರೆ ಎಲ್ಲ ಕರ್ನಾಟಕ ವೆಹಿಕಲ್ಸ್? ಓಕೆ ಸರ್. ಓಕೆ ಓಕೆ. ಸೊ ನೆಕ್ಸ್ಟ್ ನೋಡಕ್ ಬಂದ್ರೆ ಯಾವ್ದಿದೆ ಸರ್? ಮಾತ್ರ ಎಷ್ಟು ಸರ್ ಮೈಲೇಜ್ ಎಷ್ಟು ಸರ್? ಇದು 40 ಬರುತ್ತೆ. ಎಷ್ಟನೇ ಮಾಡಲ್ ಸರ್ ಇದು? 2011 ಮಾಡಲ್. ಈ ಪ್ರೈಸ್ ಏನ್ ಕೊಟ್ ಮಾಡ್ತಾ ಇದೀರಾ? 32,000. ಓಕೆ ಸರ್. ಹಂಗೆ ನೆಕ್ಸ್ಟ್ ನೆಕ್ಸ್ಟ್ ನೋಡಕ್ ಹೋದ್ರೆ ನಮ್ಮ ಹತ್ರ ವೆಸ್ಪಾ ಇದೆ. ಇನ್ಕ್ಲೂಡಿಂಗ್ ಈ ಟೈರ್ ಕೂಡ ಅಷ್ಟೊಂದೇನ್ ಸಮದಿರಂತದ್ದಲ್ಲ ಅಂತ ಹೇಳ್ಬೋದು. ಹೆಚ್ಚು ಕಡಿಮೆ ಆಗುತ್ತೆ. ಸೊ ನೋಡಬಹುದು ಎಲ್ಲಾ ತರ ಸ್ಟಿಕ್ಕರಿಂಗ್ ಎಲ್ಲ ಅವರೇ ಮಾಡಿಸಿದ್ದಾರೆ. ಮತ್ತೆ ಫುಲ್ ಡೀಸೆಂಟ್ ಆಗಿದೆ. ಮತ್ತೆ ಲೇಟೆಸ್ಟ್ ಮಾಡೆಲ್, ಕಲರ್ ಬೇರೆ, ಮಾಡೆಲ್ ಬೇರೆ. ಮತ್ತೆ ನಿಮ್ಗೆ ಇಲ್ಲಿ ಸ್ಮಾರ್ಟ್ ಎಕ್ಸ್ ಕನೆಕ್ಟ್ ಕೂಡ ಬರುತ್ತೆ, ಬ್ಲೂಟೂತ್ ಕನೆಕ್ಟಿವಿಟಿ ಇದೆ. ಸೊ ಎಷ್ಟು ಸರ್ ಎಷ್ಟು ಮೈಲೇಜ್? ಮತ್ತೆ ಮಾಡೆಲ್ ಸರ್, ಮಾಡೆಲ್ ಇದು 21 ಮಾಡೆಲ್. ಓಕೆ ಸರ್. ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು? ಹೆಚ್ಚು ಕಡಿಮೆ 40 ಬರುತ್ತೆ ಸರ್. ನೆಕ್ಸ್ಟ್ ಹೋಗೋದ್ರೆ ಆಕ್ಟಿವ್ ಇದೆ, ಲೇಡೀಸ್ ಗೆ ತುಂಬಾ ಯೂಸ್ ಆಗಂತ ಒಂದು ವೆಹಿಕಲ್ ಅಂತಾನೆ ಹೇಳ್ಬೋದು. ಹೇಳಿ ಸರ್ ಇದು ಪ್ರೈಸ್ ಮತ್ತೆ ಮಾಡೆಲ್. ಓಕೆ. ಎಷ್ಟು ಸರ್? 57,000. ಸರ್ ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು? ಇದೆ ಹೆಚ್ಚು ಕಡಿಮೆ ಮಾಡೆಲ್ ಸರ್? 18 ಮಾಡಲ್ ಸರ್. ಆ ಕಡೆ ಈ ಕಡೆ ಇನ್ನೊಂದಿದೆ ಕಸಿನೋ. ಓಕೆ. 55. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಹಂಗೆ ಮುಂದಕ್ಕೆ ಹೋಗ್ತಾ ನಮ್ಮ ಹತ್ರ ಇನ್ನೊಂದು ವೈಟ್ ಕಲರ್ ಆಕ್ಟಿವ್ ಇದೆ. 20 ಮಾಡಲ್ ಇದೆ ಇದು. ಓಕೆ. ಇದು ಬಂದು ನಿಮ್ಗೆ 65 ಸ್ವಲ್ಪ ಕಡಿಮೆ. 65 ಹೇಳ್ತಿದ್ರ? 65 ಸ್ವಲ್ಪ ಕಡಿಮೆ. ಓಕೆ ಸರ್. ಇದು ಎಷ್ಟು ಮಾಡಲ್ ಸರ್? ಇದು ಇದು 20 ಮಾಡಲ್ ಇದು. 21 ಅಂದ್ರೆ ಈ ಒಂದು ಆಡು ಸರ್. 20 ಮಾಡಲ್. 20 ವರ್ಷ ದಳೆ ಮಾಡ್ತಿದ್ರು. ಓಕೆ ಸರ್. ಇದು ನೆಕ್ಸ್ಟ್ ಅವೆಂಜರ್ ಇದೆ. 2015 ಮಾಡಲ್ ಇದು. ಓಕೆ. ಇದು ಒಂದು 46 ಮಾಡ್ತಾ ಇದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಎಷ್ಟು ಮಾಡಲ್ ಸರ್? ಇದು 2015 ಮಾಡಲ್. 15 ಮಾಡಲ್ ಸರ್. ನೆಕ್ಸ್ಟ್ ನೋಡೋದ್ರೆ ವೆಬ್ಸೈಟ್ ಇದೆ ನಮ್ಮ ಹತ್ರ, ಅದ್ರ ಬಗ್ಗೆ ಸ್ವಲ್ಪ. ಅದು ಡಬಲ್ ಕಲರ್ ಅದು. ಓಕೆ. ಗ್ರೀನ್ ಅಂಡ್ ಬ್ಲಾಕ್ ಅದು. ಅದು 2015 ಮಾಡಲ್. ಓಕೆ. ಅದು ಒಂದು 52 ಕೊಟ್ ಮಾಡ್ತೀವಿ, ಸ್ವಲ್ಪ ಕಡಿಮೆ ಆಗುತ್ತೆ. 52,000 ಕೊಟ್ ಮಾಡ್ತಿದ್ರ ಅಂದ್ರೆ ಎಷ್ಟು ಮಾಡಲ್ ಸರ್? ಇದು 2015 ಮಾಡಲ್. 2015 ಮೈಲೇಜ್ ಎಲ್ಲ ಒಂದು ಎಷ್ಟು ಬರ್ಬೋದು ಹೆಚ್ಚು ಕಡಿಮೆ? ಮೈಲೇಜ್ 40-45 ಬರುತ್ತೆ. 55 ಬರುತ್ತೆ ಸರ್. ಆ ಕಡೆ ಇನ್ನೊಂದು ವೆಬ್ಸೈಟ್ ಇದೆ, ಅದ್ರ ಬಗ್ಗೆ 2016 ಮಾಡಲ್. ಓಕೆ. ಅದು ಒಂದು 58 ಮಾಡ್ತಾ ಇದೆ. ಎಷ್ಟು ಸರ್? 58. ಮಾಡಲ್ ಸರ್? 2016 ಮಾಡಲ್. ಸ್ವಲ್ಪ ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು ಹೆಚ್ಚು ಕಡಿಮೆ? 40-45. ಓಕೆ ಸರ್. ಓಕೆ. ಸೊ ನೆಕ್ಸ್ಟ್ ಹಂಗೆ ಬರ್ತಾ ನಮ್ಮ ಹತ್ರ ಇಲ್ಲಿ ಇನ್ನೊಂದು ಪಲ್ಸರ್. ಓಕೆ. ಇದು ಒಂದು 55 ಆಗುತ್ತೆ. ಸೊ ಪ್ರತಿಯೊಂದು ನಿಮ್ಮ ಶೋರೂಮ್ ಅಲ್ಲಿ ಇರುವಂತ ಪ್ರತಿಯೊಂದು ವೆಹಿಕಲ್ಸ್ ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಯಾವ್ದು ಕೂಡ ಇಷ್ಟೇ ಫಿಕ್ಸ್ಡ್ ಪ್ರೈಸ್ ಅಂತ ಏನಿಲ್ಲ, ಒಂದು ಆ ಕಡೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಓಕೆ ಓಕೆ. ನಮ್ಮಲ್ಲಿ ಸೊ ಬೈಕ್ ನೋಡಿದಾವೆ, ಈಗ ನಿಮ್ಗೆ ಬೇಕಾದ್ರೆ ನಾವು ಬೇರೆ ಕಡೆಯಿಂದ ತರಿಸಿ ನಿಮ್ಗೆ ಮಾಡಿ ಕೊಡ್ತೀನಿ ಸರ್. ಓಕೆ ಸರ್. ಸರ್ ಇವಾಗ ಇಲ್ಲಿ ಒಂದು ಪಲ್ಸರ್ ಇದೆ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. 16ನೇ ಮಾಡಲ್. 55 ಬರ್ತಾ ಇದೆ, ಸ್ವಲ್ಪ ಕಡಿಮೆ ಆಗುತ್ತೆ. 55 ಆಗ್ತಾ ಇದೆ. 55. ಓಕೆ. ಡಬಲ್ ಕಲರ್ ಇದು. ಓಕೆ.
ನೋಡಬಹುದು ತುಂಬಾ ಜನ ಆಕ್ಚುಲಿ ಪಲ್ಸ್ 150 ಬೇಕು 220 ಎಫ್ ಬೇಕು ಅಂತ ತುಂಬಾ ಜನ ಹೇಳ್ತಾನೆ ಇದ್ರಿ. ಸೊ ಇವಾಗ ನೀವು ಕ್ಲಾಸಿಕ್ ಆಟೋಮೇಟಿಕ್ಸ್ ಗೆ ಬಂದ್ರೆ ಸಿಗಂತದ್ದು ಸರ್ ಎಷ್ಟು ಮಾಡಲ್ ಅಂದ್ರೆ ನೀವು ಇದೆಲ್ಲ ಮೈಲೇಜ್ ಎಷ್ಟು ಬರ್ಬೋದು ಸರ್? 145 ಬರುತ್ತೆ. ಓಕೆ ಸರ್. ಸರ್ ಹಂಗೆ ನೋಡ್ತಾ ಹೋದ್ರೆ ನಮ್ಮ ಹತ್ರ ಇಲ್ಲಿ ಇನ್ನೊಂದು ಪಲ್ಸರ್ ಇದೆ, ಹೋಂಡಾ ಇದೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ ಸರ್. ನೆಕ್ಸ್ಟ್ ನೋಡಕ್ ಹೋದ್ರೆ ಪಲ್ಸರ್ ಇದೆ, ಒಳ್ಳೆ ಕಿವಿ ತರ ಇಲ್ಲೇ ಇಂಡಿಕೇಟರ್ಸ್ ಎಲ್ಲ ಬಂದ್ಬಿಡುತ್ತೆ, ಈ ತರ ಇಂಡಿಕೇಟರ್ ಬರಲ್ಲ, ಬಟ್ ಇಲ್ಲಿಗೆ ಇನ್ಬಿಲ್ಟ್ ಬರುತ್ತೆ ಇದಕ್ಕೆಲ್ಲ. ಓಕೆ ಸರ್. ನೆಕ್ಸ್ಟ್ ಅವೆಂಜರ್ ಇದೆ, ಇದ್ರ ಬಗ್ಗೆ ಹೆಚ್ಚು ಕಡಿಮೆ ಆಗುತ್ತೆ. ಎಷ್ಟೇ ಮಾಡಲ್ ಸರ್ ಇದು? 14ನೇ ಮಾಡಲ್ ಸರ್. ನೆಕ್ಸ್ಟ್ ಇನ್ನೊಂದು ಇದು LS 135 ಪಲ್ಸರ್ ಇದೆ, ಇದು 2011. ಓಕೆ. ಇದು ಒಂದು 33 ಕೊಟ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತೆ ಇನ್ಕ್ಲೂಡಿಂಗ್ ಡಿಸ್ಪ್ಲೇ ಕೂಡ ಇರೋಂಥದ್ದು ಎಲ್ಲ. ಓಕೆ ಸರ್. ಮತ್ತೆ ಒಳ್ಳೆ ವಾಶ್ ಗಾಡಿ ಇತ್ತು ಅದು. ಓಕೆ. ಅದೆಲ್ಲ ಒಳ್ಳೆ ಗಾಡಿ ಅದು. ಓಕೆ 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 ಸರ್. ಇವಾಗ ವಿಕ್ರಾಂತ್ ಇದೆ, 2017ನೇ ಮಾಡಲು. ಓಕೆ. ಇದು ಒಂದು 38 ಕೋಟಿ ಮಾಡ್ತಾ ಇದೆ, ಸ್ವಲ್ಪ ಕಡಿಮೆ ಆಗುತ್ತೆ. ಹೆಚ್ಚು ಕಡಿಮೆ ಆಗುತ್ತೆ. ಸೊ ಈ ಟೋಟಲ್ ಆಗಿ ನಿಮ್ಮ ಶೋರೂಮ್ ಇರೋಂಥ ಎಲ್ಲ ವೆಹಿಕಲ್ಸ್ ಕೂಡ ನೆಗೋಷಿಯಬಲ್ ಇರೋಂಥದ್ದು? ನೆಗೋಷಿಯಬಲ್ ಇದೆ. ತಿರ್ಗಾ ನಮ್ಮಲ್ಲಿ ಬೇರೆ ಕಡೆ ಇದೆ, ನಿಮಗೆ ಅರೇಂಜ್ ಮಾಡಿ ಗಾಡಿ ಇಲ್ಲ ಅಂದ್ರೆ ತರಿಸ್ಕೊಡ್ತೀವಿ. ಸೊ ಕಸ್ಟಮರ್ ಬರ್ತಾರೆ, ಏನಾದರೂ ವೆಹಿಕಲ್ಸ್ ಆ ಟೈಮಲ್ಲಿ ನಿಮ್ಮ ಹತ್ರ ಇರಲ್ಲ ಅಂದ್ರೆ ತರಿಸ್ಕೊಡ್ತೀರಾ? ಎಷ್ಟೊತ್ತಾಗ್ಬೋದು ತರಿಸ್ಕೊಡ್ಲಿಕ್ಕೆ? ಒಂದು ಅರ್ಧ ಗಂಟೆ ತರಿಸ್ಕೊಡ್ತೀರಾ? ಓಕೆ ಸರ್. ಓಕೆ. ನಮ್ಮ ವ್ಯೂಯರ್ಸ್ ನಿಮ್ಮ ಒಂದು ಇದೇನು ಕ್ಲಾಸಿಕ್ ಆಟೋ ಬೈಲ್ಸ್ ಅಂತ ಇಲ್ಲಿ ಏನಿದೆಯಲ್ಲ, ಸೊ ಇಲ್ಲಿಗೆ ಬರಬೇಕು ಅಂತಂದ್ರೆ ಹೆಂಗ್ ಬರಬೇಕು ಅಂತ? ನಾವು ನೀವು ಮೆಜೆಸ್ಟಿಕ್ ಬಂದ್ರೆ ನೀವು ಜಯನಗರ್ ಫೂಟಿ ಬ್ಲಾಕ್ ಸಿಗುತ್ತೆ. ಓಕೆ. ಇಲ್ಲಿಂದ ಬಂದು ನಿಮ್ಗೆ ತಿಲಕ್ ನಗರ್ ಸಿಗುತ್ತೆ. ತಿಲಕ್ ನಗರ್ ಅಲ್ಲಿ ಕಾರ್ಮನ್ ಸ್ಕೂಲ್ ಇದೆ, ಬ್ಯಾಂಕ್ ಸಿಗುತ್ತೆ, ಅದ್ರ ಪಕ್ಕದಲ್ಲೇ ನಮ್ದು ಶೋರೂಮ್ ಇರೋದು. ಓಕೆ. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.